ಸಿಎಂ ಜೊತೆ ಕದನ ವಿರಾಮ ಘೋಷಿಸಿದ್ದಾರೆ ಜಗದೀಶ್ ಶೆಟ್ಟರ್. ಪರಿಷತ್ ಫಲಿತಾಂಶದ ಬಳಿಕ ಸಿಎಂ ಜೊತೆ ಶೆಟ್ಟರ್ ಹೊಂದಾಣಿಕೆ ಮಾಡಿಕೊಳ್ಳುವುದಕ್ಕೆ ಪ್ಲಾನ್ ಮಾಡಿಕೊಳ್ಳುತ್ತಿದ್ದಾರೆ. ಸಿಎಂ ರಿಂದ ಅಂತರ ಬೇಡವೆಂಬ ತೀರ್ಮಾನಕ್ಕೆ ಜಗದೀಶ್ ಶೆಟ್ಟರ್ ಬಂದಿದ್ದಾರೆ. ಸಿಎಂ ಬೊಮ್ಮಾಯಿ ಜೊತೆ ಹೊಂದಾಣಿಕೆಗೆ ಸೈ ಅಂತಿದ್ದಾರೆ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್. ಹಾಗಾದ್ರೆ ಯಾಕೆ ಅನ್ನೋದೇ ಸದ್ಯಕ್ಕೆ ಇರುವಂತಹ ಕುತೂಹಲ. ಬೊಮ್ಮಾಯಿ ಅವರು ಸಿಎಂ ಆದ ನಂತರ ಜಗದೀಶ್ ಶೆಟ್ಟರ್ ಅವರ ನಡವಳಿಕೆ ಹೇಗಿತ್ತು, ಯಾರಿಗೆಲ್ಲ ಕಂಪ್ಲೇಂಟ್ ಮಾಡ್ತಿದ್ರು, ಯಾವ ರೀತಿಯಾಗಿರುವಂತ ಡೆವಲಪ್ಮೆಂಟ್ಸ್ ರಾಜ್ಯದ ಬಿಜೆಪಿಯಲ್ಲಿ ನಡೀತಾ ಇತ್ತು ಅನ್ನೋದನ್ನ ನಾವೆಲ್ಲರೂ ಕೂಡ ನೋಡಿದ್ದೀವಿ. ಇಂಥ ಸಂದರ್ಭದಲ್ಲಿ ಈ ಹೊಂದಾಣಿಕೆ ಯಾಕೆ ಅನ್ನೋದೇ ಸದ್ಯಕ್ಕೆ ಇರುವಂತಹ ಕುತೂಹಲ. ಈ ಕುರಿತಂತೆ ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್. ಶಿವಪ್ರಸಾದ್, ಯಾವ ಕಾರಣಕ್ಕೋಸ್ಕರ ಹೊಂದಾಣಿಕೆಗೋಸ್ಕರ ಜಗದೀಶ್ ಶೆಟ್ಟರ್ ಅವರು ಇದೀಗ ಮುಂದಾಗಿರೋದು? ಸಭಾ ನಾಯಕತ್ವ ಬದಲಾವಣೆ ವಿಚಾರದ ಸಂದರ್ಭದಲ್ಲಿ ಯಾರು ಮುಂದಿನ ನಾಯಕತ್ವವನ್ನು ಅಂದರೆ ಸಿಎಂ ಸ್ಥಾನ ಏರ್ತಾರೆ ಅಂತಕ್ಕಂಥ ಚರ್ಚೆ ಸಾಕಷ್ಟು ಕುತೂಹಲವನ್ನು ಮೂಡಿಸಿತ್ತು. ಹಿರಿಯರಾಗಿದ್ದಂಥ ಅಂದರೆ ಕಳೆದ ಬಾರಿನೂ ಕೂಡ ಸಿಎಂ ಆಗಿದ್ದಂಥ ಜಗದೀಶ್ ಶೆಟ್ಟರ್ ಅವ್ರನ್ನ ಹೈಕಮಾಂಡ್ ಪರಿಗಣನೆ ಮಾಡುತ್ತೆ ಹಿರಿತನದ ಆಧಾರದ ಮೇಲೆ ಅಂತಕ್ಕಂಥ ಚರ್ಚೆಗಳು ಕೂಡ ರಾಜ್ಯದಲ್ಲಿ ಇದ್ದವು. ಎಲ್ಲೋ ಒಂದು ಕಡೆ ಜಗದೀಶ್ ಶೆಟ್ಟರ್ ಅವರು ಕೂಡ ನಾನು ಕೂಡ ಸಿಎಂ ಸ್ಥಾನದ ಆಕಾಂಕ್ಷಿ, ಈ ವಿಚಾರ ಕುರಿತಂತೆ ನನ್ನನ್ನು ಕೂಡ ಹೈಕಮಾಂಡ್ ಕನ್ಸಿಡರ್ ಮಾಡುತ್ತೆ ಹಿರಿತನದ ಆಧಾರದ ಮೇಲೆ ಅಂತಕ್ಕಂಥ ಲೆಕ್ಕಾಚಾರದಲ್ಲಿದ್ದರು. ಅಂತಿಮವಾಗಿ ಇಲ್ಲಿ ಸ್ಥಳೀಯವಾಗಿ ನಾಯಕರು ಮತ್ತು ಇತರರ ಅಭಿಪ್ರಾಯ ಸಂಗ್ರಹದ ಜೊತೆಗೆ ಹೈಕಮಾಂಡ್ ಅಂತಿಮವಾಗಿ ಬಸವರಾಜ ಬೊಮ್ಮಾಯಿ ಅವರನ್ನ ಸಿಎಂ ಸ್ಥಾನಕ್ಕೆ ಸೂಚನೆಯನ್ನು ಕೊಡ್ತು. ಅದರಂತೆ ಬಸವರಾಜ ಬೊಮ್ಮಾಯಿ ಅವರು ಸಿಎಂ ಸ್ಥಾನಕ್ಕೆ ಏರಿದ ನಂತರ ಇವರ ಸಂಪುಟದಲ್ಲಿ ನಾನು ಸಚಿವನಾಗೋದಿಲ್ಲ, ಸಂಪುಟದಿಂದ ಅಂತರವನ್ನು ಕಾಯ್ದುಕೊಳ್ತೀನಿ ಅಂತಕ್ಕಂಥ ಬಹಿರಂಗ ಹೇಳಿಕೆಯನ್ನು ಕೊಡೋದ್ರ ಜೊತೆಗೆ ಯಾವುದೇ ಕಾರಣಕ್ಕೂ ಕೂಡ ಸಿಎಂ ಜೊತೆ ತಮ್ಮ ಅಂತರವನ್ನು ಕಾಯ್ದುಕೊಳ್ತಾ ಬಂದರು. ಈವರೆಗೂ ಕೂಡ ಮುಖಾಮುಖಿ ಆಗೋದಿರಲಿ, ಮಾತುಕತೆ ನಡೆಸೋದಾಗಿರಲಿ, ಎಲ್ಲ ವಿಧದಲ್ಲೂ ಕೂಡ ಅಂತರ ಕಾಯ್ದುಕೊಳ್ಳೋದ್ರ ಜೊತೆಗೆ ತಮ್ಮ ಅಸಮಾಧಾನವನ್ನು ಹೊರಹಾಕಿದರು. ಪಕ್ಷದ ಮೂಲ ಕಾರ್ಯಕರ್ತರು ಅಲ್ಲದೇ ಇರತಕ್ಕಂಥವ್ರಿಗೆ, ಹೊರಗಡೆಯಿಂದ ಬಂದಂಥವ್ರಿಗೆ ಆದಂಥ ಬಸವರಾಜ ಬೊಮ್ಮಾಯಿ ಅವ್ರಿಗೆ ಸಿಎಂ ಸ್ಥಾನವನ್ನು ಕೊಟ್ಟಿರೋದ್ರ ಬಗ್ಗೆ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ನಿನ್ನೆ ನಡೆದಂಥ ವಿಧಾನ ಪರಿಷತ್ ಚುನಾವಣೆಯ ಸಂದರ್ಭದಲ್ಲಿ ಪ್ರದೀಪ್ ಶೆಟ್ಟರ್ ಅವ್ರಿಗೆ ಟಿಕೆಟ್ ಕೊಡ್ತಕ್ಕಂಥ ವಿಚಾರದಲ್ಲೂ ಕೂಡ ಸಾಕಷ್ಟು ವಿರೋಧಗಳು ಎದುರಾಗಿದ್ದವು. ಆನಂತರ ದೆಹಲಿ ಮಟ್ಟದಲ್ಲಿ ಲಾಬಿಯನ್ನು ಮಾಡಿದಂಥ ಜಗದೀಶ್ ಶೆಟ್ಟರ್ ಅವರು ತಮ್ಮ ಸಹೋದರನಿಗೆ ಟಿಕೆಟ್ ಕೊಡಿಸೋದ್ರಲ್ಲಿ ಸಫಲರಾದರು. ಆನಂತರ ಪ್ರದೀಪ್ ಶೆಟ್ಟರ್ಗೆ ನಿರೀಕ್ಷಿತ ಮತಗಳು ಬರಲಿಲ್ಲ. ಇದು ಒಂದು ಕಾರಣ. ಸಿಎಂ ಜೊತೆ ಏನಿದ್ದಂಥ ಅಂತರವನ್ನು ಕಾದುಕೊಳ್ಳೋದು ಬೇಡ ಅಂತಕ್ಕಂಥ ನಿರ್ಧಾರಕ್ಕೆ ಜಗದೀಶ್ ಶೆಟ್ಟರ್ ಅವರು ಬಂದಂತೆ ಕಾಣ್ತಾ ಇದೆ. ಜೊತೆಗೆ ಈಗಾಗಲೇ ಹೈಕಮಾಂಡ್ ಕೂಡ 2023 ಸಾರ್ವತ್ರಿಕ ಚುನಾವಣೆಗೆ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದಲ್ಲೇ ಚುನಾವಣೆಯಲ್ಲಿ ಹೋಗಬೇಕು ಎಂಬತಕ್ಕಂಥ ಘೋಷಣೆಯನ್ನು ಕೂಡ ಮಾಡಿದೆ. ಜೊತೆಗೆ ಬೆಳಗಾವಿಯಲ್ಲಿ ನಡೆದಂಥ ಶಾಸಕಾಂಗ ಪಕ್ಷದ ಸಭೆಯಲ್ಲೂ ಕೂಡ ಅನೇಕ ಶಾಸಕರು ನಾಯಕತ್ವ ಬದಲಾವಣೆ ವಿಚಾರ ಕುರಿತಂತೆ ಪ್ರಸ್ತಾಪ ಮಾಡಿದ್ದಾರೆ. ನಾಯಕತ್ವ ಬದಲಾವಣೆ ವಿಚಾರದ ಸದ್ದು ಮಾಡ್ತಾ ಇದೆ. ಈ ಕುರಿತಂತೆ ಸಿಎಂ ಸಹಿತ ಅನೇಕ ನಾಯಕರು ಈ ಕುರಿತಂತೆ ಸ್ಪಷ್ಟತೆಯನ್ನು ಪಡಿಸಬೇಕು, ಅನೇಕ ಕಾರ್ಯಕರ್ತರು ಕೂಡ ಈ ವಿಚಾರ ಕುರಿತಂತೆ ಆಗ್ರಹ ಮಾಡ್ತಾ ಇದ್ದಾರೆ ಎಂಬತಕ್ಕಂಥ ಮಾತನ್ನು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಮಾಡ್ತಾರೆ. ಹಾಗಾಗಿ ಈ ಎಲ್ಲ ಬೆಳವಣಿಗೆಗಳಿಂದ ಹಿರಿಯರಾಗಿರ್ತಕ್ಕಂಥ ಜಗದೀಶ್ ಶೆಟ್ಟರು ಸಿಎಂ ಜೊತೆ ಯಾವುದೇ ಅಂತರವನ್ನು ಕಾಯ್ದುಕೊಳ್ಳೋದು ಬೇಡ, ಯಾರೊಂದಿಗೂ ಕೂಡ ವಿರಸಬೇಡ, ಪಕ್ಷ ಸಂಘಟನೆಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ಳೋದ್ರ ಮೂಲಕ ಸಿಎಂ ಇರ್ಬೋದು ಅಥವಾ ಇತರ ರಾಜ್ಯ ನಾಯಕರುಗಳ ಜೊತೆ ಹೊಂದಾವಣಿಕೆಯಿಂದ ಹೋಗ್ತಕ್ಕಂಥ ನಿರ್ಧಾರಕ್ಕೆ ಬಂದಿದ್ದಾರೆ. ಆ ಕಾರಣಕ್ಕಾಗಿ ಅಧಿವೇಶನದ ಸಂದರ್ಭದಲ್ಲೂ ಕೂಡ ಸಕ್ರಿಯವಾಗಿ ಪಾಲ್ಗೊಂಡು ಸರ್ಕಾರದ ವಿರುದ್ಧ ತಮ್ಮ ನಿಲುವನ್ನು ವ್ಯಕ್ತಪಡಿಸ್ತಾರೆ. ಸರ್ಕಾರ ಯಾವ ರೀತಿ ಸಾಗ್ತಾ ಇದೆ ಅಂತಕ್ಕಂಥ ವಿಚಾರ, ಇನ್ನು ಶಾಸಕಾಂಗ ಪಕ್ಷದ ಸಭೆಯಲ್ಲೂ ಕೂಡ ಸಕ್ರಿಯವಾಗಿ ಭಾಗವಹಿಸಿ ಶಾಸಕರನ್ನು ಅನೇಕ ಮಾಹಿತಿಗಳನ್ನು, ನಾಯಕತ್ವ ಬದಲಾವಣೆ ವಿಚಾರ ಇರ್ಬೋದು, ಅಧಿವೇಶನದಲ್ಲಿ ಯಾವ ರೀತಿ ಶಾಸಕರು ಹೆಜ್ಜೆ ಇಡಬೇಕು, ಯಾವ ರೀತಿ ಒಗ್ಗಟ್ಟನ್ನು ಕಾಯ್ದುಕೊಳ್ಬೇಕು ಎಂಬತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನೇಕ ಮಾಹಿತಿಯನ್ನು ನೀಡ್ತಾರೆ. ಆ ಮೂಲಕ ಸಿಎಂ ಮತ್ತು ಸರ್ಕಾರದಲ್ಲಿ ಯಾವುದೇ ಗೊಂದಲ ಇಲ್ಲ. ನಾನು ಕೂಡ ಸಿಎಂ ಜೊತೆಗೆ ರಾಜ್ಯದ ಅಭಿವೃದ್ಧಿ ವಿಚಾರದಲ್ಲಿ, ಪಕ್ಷ ಸಂಘಟನೆಯ ವಿಚಾರದಲ್ಲಿ ಸಾಥ್ ಕೊಡ್ತಾ ಇದ್ದೀನಿ ಎಂಬತಕ್ಕಂಥ ಆಶಾಭಾವ ಮೂಡಿಸೋದ್ರ ಜೊತೆಗೆ ಯಾರೊಂದಿಗೂ ಕೂಡ ವಿರಸ ಬೇಡ ಎಂಬತಕ್ಕಂಥ ಸ್ಪಷ್ಟ ಸಂದೇಶವನ್ನು ನೀಡಲು ಹಿರಿಯರಾಗಿರ್ತಕ್ಕಂಥ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರು ಮುಂದಾಗಿರ್ತಕ್ಕಂಥದ್ದು ಸಭಾ. ಶಿವಪ್ರಸಾದ್, ಧನ್ಯವಾದ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.